ಯಾವ ಅಕ್ಷರದಲ್ಲಿ ಹೆಸರಿಡ್ಬೇಕು ಹೇಳಿ ಅಣ್ಣ? ಇಂಥ ಅಕ್ಷರ ಅಂತ ಅಕ್ಷರ ಅಂತ ಯಾವ್ದು ಇಲ್ಲ ಅಣ್ಣ. ಮನೆಗೆ ಮಗಳಾಗಿ ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡ್ತಾ, ಅವ್ರ ಕಷ್ಟನ ತನ್ನ ಕಷ್ಟ ಅಂತ ಹಂಚ್ಕೊಳ್ಳುವಂತ ಒಳ್ಳೆ ಮನ್ಸಿರೋಳು, ಬೆಳದಿಂಗ್ಳಾಗೆ ಮೊಗ ಇರೋಳು. ಬೆಳ್ಳಿ ಅಂತ ಹೆಸರಿಡ್ಬೋದಾ? ಹೆಸರಿಗೆ ತಕ್ಕಂತೆ ಮುತ್ತಿನಂತ ಗುಣ ಇರೋನು, ಹಾಲಿನಂತ ಮನ್ಸಿರೋನಮ್ಮ. ಇವನ ಜೀವನದಲ್ಲಿ ಇಬ್ರು ಹೆಣ್ಮಕ್ಳು ಪ್ರವೇಶ ಆಗಿದೆ ತಾಯಿ. ಆದ್ರೆ ಇಬ್ರಿಗೂ ತುಂಬಾ ಪೈಪೋಟಿ ಇದೆ ತಾಯಿ, ತುಂಬಾ ಪೈಪೋಟಿ ಇದೆ. ಇದು ಬೆಳ್ಳಿನ ಪರ್ಮನೆಂಟ್ ಆಗಿ ಬೆಡ್ಡಲ್ಲಿ ಮಲಗಿಸೋ ಪ್ಲಾನ್. ನೀನ್ ಸುಮ್ಮನೆ ಇರು, ಆಮೇಲೆ ಏನಾಗತ್ತೆ ಅಂತ ನೀನೇ ನೋಡ್ತಿರು. ಏನಾಯ್ತು ಬೆಳ್ಳಿ? ತುಂಬಾ ಕಾಲ್ ನೋಡ್ತಾನೆ ಬೆಳ್ಳಿ. ನೀನ್ ಎಲ್ಲಿಗೆ ಹೊರಟೆ? ನಾನ್ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ದೆ ಅಕ್ಕ. ಬೆಳ್ಳಿ, ನಂಗೊಂದ್ ಸಹಾಯ ಮಾಡ್ತೀಯಾ? ಏನಕ್ಕ? ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೀನಿ, ಮಳೆ ಬರೋ ತರ ಇದೆ, ಮೇಲ್ ಹತ್ತಕ್ಕಾಗಲ್ಲ, ತುಂಬಾ ಕಾಲ್ ನೋವು. ತಪ್ಪಿಕೊಳ್ದೆ ಬಟ್ಟೆ ತಂದ್ಕೊಟ್ಬಿಡ್ತೀಯಾ? ಅಯ್ಯೋ ಅಷ್ಟೇ ತಾನೆ, ಈಗ್ಲೇ ಹೋಗಿ ತರ್ತೀನಿ ಬಿಡಿ ಅಕ್ಕ. ನಮ್ ಬೆಳ್ಳಿ ಪಾದ್ರಸ ಇದ್ದಂಗೆ ಹೇಳಿದ ಕೆಲ್ಸನ ತಕ್ಷಣ ಮಾಡಿ ಮುಗಿಸ್ಬಿಡ್ತಾಳೆ, ತುಂಬಾ ಚುರುಕು. ಹೋಗಮ್ಮ ಹೋಗ. ಸರಿ ಅಕ್ಕ. ಅಯ್ಯೋ ಇದೇನಿದು, ಮಳೆ ಬರಂಗಿದೆ ಅಂದ್ರು, ಇಷ್ಟೊಂದು ಬಿಸಿಲಿದೆಯಲ್ಲ. ಹೋಗ್ಲಿ ಬಿಡು. ರಶ್ಮಿ ಬೇಗ ಹೋಗೋಳು, ಬಂದ್ಬಿಡ್ತಾಳೆ. ಹಾಗ ಅದಕ್ಕೆ ಏನಾಗ್ತದೆ? ಅವಳು ಇನ್ನೂ ಕಟ್ಟಿಲ್ವಾ? ಕಟ್ತಿದ್ದಾಳೆ, ನೀನ್ ಬಾ. ಯೋಚನೆ ಮಾಡ್ಬೇಡ, ಇವತ್ತು ನಮ್ ಪ್ಲಾನ್ ಖಂಡಿತ ಸಕ್ಸಸ್ ಆಗತ್ತೆ. ಆ ಬೆಳ್ಳಿ ಕತೆ ದಪ್ಪ. ಅದಕ್ಕೆ ಬೆಳ್ಳಿ ಬಂದ್ಲ ನೋಡಿ. ಇದು ಬಂದಿಲ್ಲ, ಬರ್ತಾಳ್ ಬಿಡು. ಬೆಳ್ಳಿ ಮುಗಿತು ನಿನ್ ಕತೆ ನೋಡು. ಈಗ ಬಂದಿರೋ ಆರ್ಡರ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸ್ವಲ್ಪ ರೇಟ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಟನ್ಸ್ ಗಟ್ಟಲೆ ಸೇಲ್ ಇರೋದ್ರಿಂದ ಲಾಭ ಇದ್ದೇ ಇರುತ್ತೆ. ಅದಕ್ಕೆ ಮತ್ತೆ ನೋಡಿ ಬಂದ್ಲ ಅಂತ. ಏನಾಯ್ತದ್ಗೆ? ಪಾ ತಂದೆ, ದಯ ಮಾಡಿ ತರ್ಲೆ ತರ್ಲೆ ತರ ಆಡದೆ ಬಂದಿರೋ ಆರ್ಡರ್ನ ಕರೆಕ್ಟ್ ಡೆಲಿವರಿ ಕೊಡೋ ತರ ನೋಡ್ಕೊ. ಏ ಮುತ್ತು, ನಾನ್ ಡೆಲಿವರಿ ಕೊಡೋ ಸ್ಪೀಡ್ಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನ ಡಾಕ್ಟರ್ ಷಣ್ಮುಗ ಅಂತ ಕರೀತಾರೆ. ವಾಟ್ ಇಸ್ ದಿಸ್? ಈ ತರ್ಲೇನೆ ಬೇಡ ಅಂತ ಹೇಳಿದ್ದು. ಅದಕ್ಕೆ ಮಾವ ಏನಾದ್ರು ಮೇಲುಟ್ಟಿದ್ರೆ ನಮ್ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ಬಿಡತ್ತೆ. ಈ ಅಣ್ಣ ಯಾಕೆ ಇಲ್ಲಿಗೆ ಬಂದ? ಏನ್ ಮಾಡೋದು ಮಾಯ? ಇಲ್ಲೇ ಇರೋ ಪೇಪರ್ಸ್ ತಗೊಂಡ್ಬರ್ತೀನಿ. ಅಯ್ಯೋ ಅದಕ್ಕೆ ಮಾವ ಮೇಲ್ಗಡೆ ಹೋಗ್ತಿದ್ದಾರೆ. ಒಂದ್ ನಿಮಿಷ ಬಂದೆ ಮಾವ. ನಾನೇ ಹೋಗಿ ಪೇಪರ್ಸ್ ತಂದು ಕೊಡ್ಲಾ? ನಿನಗೆ ಪೇಪರ್ಸ್ ಎಲ್ಲ ಏನು ಗೊತ್ತಾಗುತ್ತೆ? ನಾನು ತಗೊಳ್ತೀನಿ ಬಿಡು. ಅದಕ್ಕೆ ಮಾವನ ಮೇಲೆ ಹೋದ್ರು. ಅಯ್ಯೋ
ನನ್ನ ಕಣ್ಣಲ್ಲಿ ಇದೊಂದು ನೋಡೋದ್ ಬಾಕಿ ಇತ್ತು. ಮಾವ ನಿಮ್ಗೇನು ಆಗಿಲ್ಲ ಅಲ್ವಾ? ಏನಾದ್ರೂ ಪೆಟ್ಟಾಯ್ತಾ? ನನಗೇನು ಆಗಿಲ್ಲ. ಬೆಳ್ಳಿ ನಿನ್ಗೇನಾದ್ರೂ ಆಯ್ತಾ? ಇಲ್ಲ ಮಾವ, ನಿಮ್ಗೇನು ಆಗ್ಲಿಲ್ಲ ತಾನೆ? ನನಗೇನು ಆಗಿಲ್ಲ, ಸ್ವಲ್ಪ ನೋಡ್ಕೊಂಡು ಬರ್ಬೇಕು ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಎಷ್ಟು ಪೆಟ್ಟಾಗಿರೋದು. ನಿನ್ ಬಾಯ್ಲಿ ಇದು. ಅಯ್ಯೋ ಏನಾಗಿಲ್ಲ ಮಾವ. ಮಾ ಕೂತ್ಕೊಳ್ಳಿ. ಕೈ ಏನಾದ್ರು ಆಯ್ತಾ? ಹಿಂಗ್ ಮಾಡು, ಕೈ ಮಾಡಿ. ಅಯ್ಯೋ ಏನಾಗಿಲ್ಲ, ಸ್ಟ್ರೈಟ್ ಮಾಡು. ಕಾಲ್ಗೇನಾದ್ರು ಪೆಟ್ಟಾಯ್ತಾ? ಇಲ್ಲ ಮಾವ, ಏನೂ ಆಗಿಲ್ಲ. ಶರ್ಮಿಳಾ ಬೇಗ ಕುಡಿಯಕ್ ನೀರು ತಗೊಂಬ. ಸರಿ ಅಣ್ಣ. ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕು ತಾನೆ. ನೀನ್ ಬಿದ್ದಿದ್ ನೋಡ್ ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಮನೇಲಿ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಏನಾದ್ರೂ ಆಗಿದ್ರೆ ಈಗಲೇ ಹೇಳು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲ ಮಾವ. ಮಾಯಾ ಬೆಳ್ಳಿ ಜೊತೆ ಇದ್ದು ಹುಷಾರಾಗಿ ನೋಡ್ಕೊ. ಸರಿ ಮಾವ. ಹಲೋ, ಹಾಂ ಹೇಳಿ ಸರ್. ಬೆಳ್ಳಿ ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಏಗೋ ಜೊತೆಯಾಗಿ ಲಾಲಾಲ ಮುತ್ತು ನಿನ್ನ ಕ್ಯಾಚ್ ಹಿಡಿದಿದ್ ನೋಡಿದ್ರೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ನ ಕಾಪಾಡೋ ತರ ನೀನು ಬಿದ್ದು ನಿನ್ನ ಮೇಲೆ ಮುತ್ತು ಬಿದ್ದು ರೋಮಿಯೋ ಜೂಲಿಯೆಟ್ ಲೈಲಾ ಮಜ್ನು ಸುಮ್ಮನೆ ಹೋಗೋಣ, ಏನೇನೋ ಹೇಳ್ಬೇಡ. ತಗೋ ಬೆಳಿ ನೀರು ಕುಡಿತೀರೋ? ಸುಸ್ತಾಗಿರ್ತೀಯ, ನಾನು ಹೋಗಿ ಮುತ್ತು ಮಾತಾಡ್ಸ್ಕೊಂಡು ನೋಡ್ತೀನಿ. ಇದೇನಿದು ತಂತಿ ಇದೆ ಅಂದ್ರೆ ಬೆಳ್ಳಿನ ಬೀಳ್ಸಕ್ ಮಾಡಿದ ಪ್ಲಾನ್ ಆಯ್ತು. ಹ್ಮ್ ಅದಕ್ಕೆ ಬನ್ನಿ. ಏ ಮಾಯಾ, ನೀನೆಲ್ಲ ಆಟಕ್ಕೊಂದು ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಷಣ್ಮುಗನೇ ಅಲ್ಲ ನೋಡ್ತಾ ಇರೋ. ಮಾವಂಗೇನಾದ್ರು ಆಗಿದ್ರೆ ಏನ್ ಗತಿ? ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಇಷ್ಟೇ. ಸಾರಿ ಮಾಯಾ. ಏನ್ ಸಾರಿ? ಸಾರಿ ಕೇಳಿದ್ರೆಲ್ಲ ಸರಿ ಹೋಗುತ್ತಾ? ನನ್ ಮುಂದೆನೆ ಮಾವನ್ ಮೇಲೆ ಬಿದ್ದಳು, ಹಾಳಾದವಳು. ಎಲ್ಲೋದ್ಲವಳು? ಬೆಳ್ಳಿ ಬೆಳ್ಳಿ
ಎಲ್ಲಿ ಹೋದ್ಲಿ ಇವಳು? ಅದ್ಗೆ ಬೆಳ್ಳಿ ಎಲ್ಲಿ ಹೋದ್ಲು? ಅದ್ಗೆ ಬನ್ನಿ, ನಾವು ಹೊರಗೆ ಹೋಗಿ ನೋಡೋಣ. ರಶ್ಮಿ, ಅವರಿಬ್ಬರು ಕರ್ಕೊಂಡು ಬಾ. ಕೂತಿದೆ, ಕಣ್ಣೀರ್ನ ನದಿ ತರ ಹರಿಸ್ತಿದ್ದಾಳೆ ಪಾಪ. ನಾನು ಹೋಗಿ ಮಗುನ ಸಮಾಧಾನ ಮಾಡ್ಬರ್ತೀನಿ, ನೀವಿಲ್ಲೇ ಇರಿ. ಬೆಳ್ಳಿ, ಏನಾಯ್ತಮ್ಮ, ಯಾಕೆ ಕಳ್ತಿದ್ಯಾ? ಬಿದ್ದಾಗ ಏನಾರು ಪೆಟ್ಟಾಯ್ತಾ? ಡಾಕ್ಟರ್ ಹತ್ರ ಹೋಗೋಣ. ಬೇಡ ಅಕ್ಕ, ಅಲ್ಲಿಂದ ಹೊರಡಿ ಬಿದ್ದಾಗ ಈ ಉಂಗುರ ಮುರಿದೋಯ್ತು. ಅಯ್ಯೋ ಪೆದ್ದಿ, ಉಂಗ್ರ ಅಷ್ಟೇ ಅಲ್ವಾ, ಇನ್ನೊಂದು ತಗೊಂಡ್ರೆ ಆಯ್ತು ಬಿಡು. ಇಲ್ಲ ಅಕ್ಕ, ನನ್ ದೊಡ್ಡವಳಾದಾಗ ಅರ್ಶನ ಹಚ್ಚಿ ಮಾವ ನನಗ ಹಾಕಿದ ಉಂಗ್ರ ಇದು. ಇದು ಹೊಡ್ತೋಯ್ತಲ್ಲ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದೆ ಅಕ್ಕ, ಅದಕ್ಕೆ ಹೇಳ್ತಿದ್ದೀನಿ ಈ ಉಂಗ್ರ ಮುರಿದೋಗಿದ್ದು ಮುತ್ತು ಮಾವನ ನನ್ನಿಂದ ದೂರ ಆಗ್ಬಿಟ್ರೇನೋ ಅನ್ನಿಸ್ತಿದೆ. ಅತ್ರೆ ಮುರಿದೋಗಿರೋ ಉಂಗ್ರ ವಾಪಸ್ ಬಂದ್ಬಿಡತ್ತಾ ಬೆಳ್ಳಿ? ಇಲ್ಲ ಅಲ್ವಾ, ಅದನ್ನ ಬಿಸಾಕು, ಮುಂದೆ ಆಗದನ್ನ ನೋಡ್ಕೋ, ಸರಿನಾ? ನೀನ್ ಹತ್ರ ನಂಗೆ ನೋಡೋಕ್ ಆಗಲ್ಲ ಬೆಳ್ಳಿ, ಕಣ್ಣೀರ್ ಒರೆಸ್ಕೋ. ಅಳ್ಬೇಡ ಬೆಳ್ಳಿ, ಸಮಾಧಾನ ಮಾಡ್ಕೋ. ಪರವಾಗಿಲ್ಲ, ನಾವು ಅನ್ಕೊಂಡಂಗೆ ಆಯ್ತು. ಆದ್ರೆ ಒಂದೊಂದು ಚೇಂಜಸ್ ಆಗಿದೆ, ಮೈಗೆಲ್ಲ ಪೆಟ್ಟಾಗಬೇಕಾಗಿತ್ತು, ಮನ್ಸಿಗೊಂದಾಗಿದೆ ಅಷ್ಟೆ. ಅಂತೂ ನಮ್ಮ ಪ್ಲಾನ್ ಸಕ್ಸಸ್ ಆಯ್ತಲ್ವಾ ಮಾಯಾ? ನಮಗ್ ಬೇಕಾಗಿದ್ದು ಅದೇ ತಾನೆ. ಅಲ್ಪತೃಪ್ತಿಯಿಂದ ಇರೋಕಾಗೋದಿಲ್ವೇ? ಇದಕ್ಕಿಂತ ದೊಡ್ಡ ಗಾಯ ಆಗ್ಬೇಕು, ಆ ಪೆಟ್ಟನ್ನ ಅವಳು ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಅದನ್ನ ನೋಡಿ ನಾನ್ ಖುಷಿ ಪಡ್ಬೇಕು, ಆಗ್ಲೇ ಈ ಮಾಯಂಗ್ ಸಮಾಧಾನ ಆಗೋದು. ಇಷ್ಟೇ ಅಲ್ಲ, ಇನ್ನೂ ಇದೆ ಹಬ್ಬ ಇವಳಿಗೆ.
ಷಣ್ಮುಗ, ಈ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹುಷಾರ ಕಾಲಿಡಬೇಕು, ವೆರಿ ಡೇಂಜರ್. ಹಾ ಹಾ, ಆಗಲೇ ಬಿಚ್ಚಿಬಿಟ್ಟಿದ್ದಾರೆ. ಬಾ 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 ಬಾ, ಏನು ಸ್ಪೀಡ್ ಇದಾರಪ್ಪ ಈ ವಿಲನ್ಗಳು. ಏನಾಯ್ತು ಷಣ್ಮುಗ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಅವತ್ತು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದೆ. ಬಾವನ ನಡಿ. ಚಿಕ್ಕಮ್ಮ, ಇವತ್ತು ರೈಸ್ ಮಿಲ್ಲಲ್ಲಿ ಒಂದು ದೊಡ್ಡ ಆರ್ಡ್ರ್ ಬಂದಿದೆ, ಎಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ದೇವ್ರು ನಿನಗೆ ಒಳ್ಳೇದು ಮಾಡಲಿ ಮುತ್ತು, ನಿಂಗೆ ಯಾವಾಗಲೂ ಲಾಭನೇ ಆಗತ್ತೆ, ನೀನು ಸಂತೋಷವಾಗಿರ್ತೀಯ. ಹೋಗ್ಬಿಡ್ಬಾ. ಸರಿ ಚಿಕ್ಕಮ್ಮ, ನಾನು ಬರ್ತೀನಿ. ಗ್ಯಾಪಲ್ಲ ಆಶೀರ್ವಾದ. ಓಹೋ, ನನ್ನ ಹತ್ರನೇ ಸುಳ್ಳು ಹೇಳಕ್ ಕಲ್ತಿದ್ಯಾ? ಸುಳ್ಳೇನಿಲ್ಲ ಮಾವ. ಅವಾಗ್ಲೇ ಏನಾದ್ರೂ ಪೆಟ್ಟಾಗಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂದೆ. ಈಗ ಯಾಕೆ ಇಷ್ಟೊಂದು ಹೇಳ್ತಿದ್ಯಾ? ಏನ್ ವಿಷಯ? ಪೆಟ್ಟಾಗಿಲ್ಲ ಅಂತ ಹೇಳಿದ್ ನಿಜಾನೇ ಮಾವ, ಆದ್ರೆ ನಾನು ಅಳ್ತಿರೋದು ಅದಕ್ಕೋಸ್ಕರ ಅಲ್ಲ. ಇದಕ್ಕೋಸ್ಕರ ಇದೇನು ಅಂತ ನೆನ್ಪಿಗೆ ಬಂತ. ಇಲ್ಲ. ಏನ್ ಮಾವ ನೀವು, ಸರಿಯಾಗಿ ನೆನ್ಪಿಸ್ಕೊಳ್ಳಿ. ಏನು ನೆನ್ಪಿಗೆ ಬರ್ತಿಲ್ಲ ಬೆಳ್ಳಿ, ಅದೇನು ಅಂತ ನೀನೇ ಹೇಳು. ನನ್ ದೊಡ್ಡೋಳಾದಾಗ ನೀವು ನಮ್ಮ ಊರಿಗೆ ಬಂದು ಅರ್ಶನದ ನೀರು ಹಾಕಿ ನನ್ಗೆ ಉಂಗ್ರನ ತೊಡ್ಸಿದ್ರಿ. ನಿಮ್ಗೊಂಚೂರು ನೆನ್ಪಿನ ಶಕ್ತಿನೇ ಇಲ್ಲ ಮಾವ. ನಾನು ನೆನ್ಪಿಲ್ಲ, ನನ್ಗೋಸ್ಕರ ತೊಡ್ಸಿದ ಉಂಗ್ರನು ನಿಮಗೆ ನೆನ್ಪಿಲ್ಲ. ಅದಕ್ಕೋಸ್ಕರ ಎಲ್ಲ ಯಾರಾದರೂ ಅಳ್ತಾರಾ? ಅದು ನಿಂಗೆ ತೊಡ್ಸಿ ತುಂಬಾ ದಿವಸ ಆಯ್ತು, ಅದಕ್ಕೆ ಮುರಿದೋಗಿದೆ ಅಷ್ಟೇ. ಈಗೇನು ಸಾರಿ ಕೇಳ್ಬೇಕಾ? ಸಾರಿ ಬೆಳ್ಳಿ.